ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ಇಂಟ್ಯಾಕ್ ಅಂತ ಒಂದು ರಿಜಿಸ್ಟರ್ಡ್ ಸೊಸೈಟಿ ಇದೆ. ಇಂಟ್ಯಾಕ್ ಅಂತಂದರೆ ಏನು? ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಅಂತ. ಅಂತಂದರೆ ಇವರ ಮೇನ್ ಜಾಬ್ ಏನು, ಇವರ ಮೇನ್ ವರ್ಕ್ ಏನು ಅಂತಂದರೆ, ಇವಾಗ ನಮ್ಮ ಇಂಡಿಯಾದಲ್ಲಿ ಏನೇನು ನಮ್ಮ ಹಿಸ್ಟಾರಿಕಲ್ ಸೊಸೈಟೀಸು ಅಥವಾ ಹಿಸ್ಟರಿನ ಮೇಂಟೈನ್ ಮಾಡುವಂಥದ್ದು ಅಥವಾ ಹೆರಿಟೇಜ್ನ ಹೇಳುವಂಥದ್ದು ಯಾವ್ದಾವ್ದು ಬಿಲ್ಡಿಂಗ್ಸ್ ಇದ್ದಾವೆ ಅಥವಾ ಯಾವುದ್ಯಾವುದು ಸ್ಟ್ರಕ್ಚರ್ಸು ಸ್ಕಲ್ಪ್ಚರ್ಸ್ ಇದಾವಲ್ಲ, ಅದನ್ನೆಲ್ಲ ಪ್ರಿಸರ್ವ್ ಮಾಡೋದು. ಸೊ ಮೇನ್ ಏನು ವರ್ಕು ಅಂತಂದರೆ ಪ್ರಿಸರ್ವೇಷನ್ ಆಫ್ ಇಂಡಿಯಾಸ್ ನ್ಯಾಚುರಲ್ ಹೆರಿಟೇಜ್ ಅಂತ. ಸೊ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಒಂದು ಪಿ ಐ ಎಲ್ನ ಹಾಕಿದ್ರು ಹೈಕೋರ್ಟಲ್ಲಿ, ಕರ್ನಾಟಕ ಹೈಕೋರ್ಟಲ್ಲಿ ಒಂದು ಪಿ ಐ ಎಲ್ನ ಹಾಕಿದ್ರು. ಏನಂತ ಪಿ ಐ ಎಲ್ ಹಾಕಿದ್ರು ಅಂತಂದರೆ, ಇದು ಕೆ ಜಿ ರೋಡಲ್ಲಿ ಇದೇನು ಏಷ್ಯಾಟಿಕ್ ಬಿಲ್ಡಿಂಗ್ ಅಂತ ಏನಿದೆಯಲ್ಲ, ಅದನ್ನು ಗೌರ್ಮೆಂಟು ಡೆಮಾಲಿಷ್ ಮಾಡಿಬಿಟ್ಟು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೆ. ಸೊ ಅದಕ್ಕೆ ಇವರು ಪಿ ಐ ಎಲ್ಲಲ್ಲಿ ಏನಂದಿರೋದು ಅಂತಂದರೆ, ನಮ್ಮದು ಮಾಸ್ಟರ್ ಪ್ಲ್ಯಾನ್ ಫಾರ್ ಬೆಂಗಳೂರು ಅಂತ ಏನು ನಮ್ಮದು ಪ್ಲ್ಯಾನ್ ಡ್ರಾಫ್ಟ್ ಮಾಡಿರ್ತಾರಲ್ಲ, ಮಾಸ್ಟರ್ ಪ್ಲ್ಯಾನ್ ಫಾರ್ ಬೆಂಗಳೂರು 2031. ಸೊ ಈ ಪ್ಲ್ಯಾನ್ ಪ್ರಕಾರ ಈ ಏಷ್ಯಾಟಿಕ್ ಬಿಲ್ಡಿಂಗ್ನ ಹೆರಿಟೇಜ್ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ದಾರೆ. ಹೆರಿಟೇಜ್ ಬಿಲ್ಡಿಂಗ್ ಅಂತಂದರೆ ಏನು? ಹಿಸ್ಟಾರಿಕಲ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ಆಸ್ಥೆಟಿಕ್ ವ್ಯಾಲ್ಯೂ ಆಗಿರ್ಬೋದು, ಆರ್ಕಿಟೆಕ್ಚರಲ್ ವ್ಯಾಲ್ಯೂ ಆಗಿರ್ಬೋದು, ಅಥವಾ ಕಲ್ಚರಲಿ ಅದು ಸಿಗ್ನಿಫಿಕೆಂಟ್ ಆಗಿರ್ಬೋದು. ಆ ಥರ ಸಿಗ್ನಿಫಿಕೆನ್ಸ್ ಇರೋ ಯಾವುದಾದ್ರು ಬಿಲ್ಡಿಂಗ್ ಆಗಿರಲಿ ಅಥವಾ ಯಾವುದಾದ್ರು ಸ್ಟ್ರಕ್ಚರ್ ಆಗಿರಲಿ, ಅದನ್ನು ಹೆರಿಟೇಜ್ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿರ್ತಾರೆ. ಸೊ ಹೆರಿಟೇಜ್ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ರೆ ಏನು ಮಾಡಬೇಕಾಗತ್ತೆ ಅಂತಂದರೆ, ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಯಾಕಂತಂದರೆ ಅದು ಮುಂಚೆ ಕಾಲದ್ದು ನಮಗೆ ಸ್ಟೋರೀಸ್ ಹೇಳ್ತಾ ಇರತ್ತೆ. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಏಷ್ಯಾಟಿಕ್ ಬಿಲ್ಡಿಂಗ್ ಏನಿದೆಯಲ್ಲ, ಈಸ್ ಒನ್ ಆಫ್ ದ ಪ್ರೀ ಇಂಡಿಪೆಂಡೆನ್ಸ್ ಬಿಲ್ಡಿಂಗ್ಸ್ ಇನ್ ದ ಸಿಟಿ. ಅಂತಂದರೆ ಇವಾಗ ನೀವು ಎಕ್ಸಾಂಪಲ್ ಕೋಲ್ಕತ್ತಾ ರೀಜನ್ ಏನಾದರೂ ವಿಸಿಟ್ ಮಾಡಿದ್ರೆ ಅಲ್ಲಿ ತುಂಬಾ ಜಾಸ್ತಿ ನಿಮಗೆ ಪ್ರೀ ಇಂಡಿಪೆಂಡೆನ್ಸ್ ಬಿಲ್ಡಿಂಗು ನೋಡೋಕ್ಕೆ ಸಿಗತ್ತೆ. ಸೊ ಆ ಥರ ಅಂತಂದರೆ ನಮಗೆ ಬೆಂಗಳೂರಲ್ಲಿ ಅಥವಾ ಬೇರೆ ರೀಜನಲ್ಲಿ ಪ್ರೀ ಇಂಡಿಪೆಂಡೆನ್ಸು ಇರೋವಂಥದ್ದು ಹಿಸ್ಟೋರಿಕಲ್ ಬಿಲ್ಡಿಂಗ್ಸು ಸಿಗಲ್ಲ ಅಂತ ಏನಲ್ಲ, ಆದರೆ ಆ ರೀಜನ್ಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ನಮ್ಮ ರೀಜನಲ್ಲಿ ಇದು ಏಷ್ಯಾಟಿಕ್ ಬಿಲ್ಡಿಂಗು ಕೂಡ ಪ್ರೀ ಇಂಡಿಪೆಂಡೆನ್ಸ್ ಬಿಲ್ಡಿಂಗಲ್ಲಿ ಒಂದಾಗಿರೋದ್ರಿಂದ ಪೆಟಿಷನರ್ ಏನು ಹೇಳ್ತಾರೆ ಅಂತಂದರೆ, ಇದನ್ನು ಇನ್ಕ್ಲೂಡ್ ಮಾಡಿಬಿಡಿ ನೀವು ಹೆರಿಟೇಜ್ ಬಿಲ್ಡಿಂಗಲ್ಲಿ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಇದು ಆಲ್ರೆಡಿ ಇನ್ಕ್ಲೂಡೆಡ್ ಇದೆ. ಸೊ ಅದರಿಂದಾಗಿ ಇದನ್ನು ಡೆಮಾಲಿಷ್ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದಾರಲ್ಲ ಅಥಾರಿಟೀಸು, ಏನು ಪ್ಲ್ಯಾನ್ ಮಾಡಿದಾರಲ್ಲ, ಟು ರೀಪ್ಲೇಸ್ 83-year ಓಲ್ಡ್ ಸ್ಟ್ರಕ್ಚರ್ ಆನ್ ಕೆ ಜಿ ರೋಡ್ ವಿತ್ 14th ಫ್ಲೋರ್ ಕಮರ್ಷಿಯಲ್ ಕಾಂಪ್ಲೆಕ್ಸು. ಸೊ ಇದನ್ನು ನೀವು ಸ್ಟಾಪ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಟ್ರೀ ಆ್ಯಕ್ಟ್ ಬಗ್ಗೆನೂ ಕೂಡ ಮೆನ್ಷನ್ ಮಾಡ್ತಿದ್ದಾರೆ. ಅದು ಬೆಂಚು ಅಂತಂದರೆ ಇದು ಕರ್ನಾಟಕ ಹೈಕೋರ್ಟಿನ ಬೆಂಚ್ ಏನಿತ್ತಲ್ಲ, ಅದು ಒಂಥರ ಡೈರೆಕ್ಷನ್ನ ಇಶ್ಯೂ ಮಾಡಿದೆ ಗೌರ್ಮೆಂಟ್ ಕೌನ್ಸಿಲಿಗೆ. ಇನ್ನೊಂದು ಪಿ ಐ ಎಲ್ಲು, ಇನ್ನೊಂದು ಪಿ ಐ ಎಲ್ ಯಾವುದ್ರ ಬಗ್ಗೆ, ಟ್ರೀ ಆ್ಯಕ್ಟ್ ಬಗ್ಗೆ. ಸೊ ಪಿ ಐ ಎಲ್ಲಲ್ಲಿ ಏನು ಕಂಪ್ಲೇಂಟ್ ಮಾಡಿದ್ರು ಅಂತಂದರೆ, ನಾನ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಪ್ರಾವಿಷನ್ ಆಫ್ ಕರ್ನಾಟಕ ಪ್ರಿಸರ್ವೇಷನ್ ಆಫ್ ಟ್ರೀಸ್ ಆ್ಯಕ್ಟ್. ಸೊ ಕರ್ನಾಟಕ ಪ್ರಿಸರ್ವೇಷನ್ ಆಫ್ ಟ್ರೀಸ್ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ, ಟ್ರೀಸ್ನ ಕರ್ನಾಟಕದಲ್ಲಿ ಪ್ರಿಸರ್ವ್ ಮಾಡಬೇಕು ಅಂತ. ಸೊ ಆಬ್ವಿಯಸ್ಲಿ ಅದನ್ನೇ ಹೇಳ್ತಾ ಇರತ್ತೆ. ಇದರ ಅಗೇನ್ಸ್ಟು ಯಾಕೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ, ಸೊ ಇದರ ಅಗೇನ್ಸ್ಟು ಯಾಕೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ, ಯಾಕಂತಂದರೆ ಈಗ ಟ್ರೀಸ್ನ ತುಂಬ ರ್ಯಾಪಿಡಾಗಿ ಕಟ್ಟಿಂಗ್ ನಡೀತಾ ಇದೆಯಲ್ಲ. ಸೊ ಅರ್ಬನೈಸೇಷನ್ನು ತುಂಬ ಜಾಸ್ತಿ ಆಗ್ತದೆ. ಸೊ ಅರ್ಬನೈಸೇಷನಿಂದ ಇನ್ನೊಂದು ಕಾನ್ಫ್ಲಿಕ್ಟ್ ಏನಾಗ್ತಿದೆ ಅಂತಂದರೆ, ರೂರಲಿಂದ ಅರ್ಬನಿಗೆ ನಮಗೆ ಮೈಗ್ರೇಷನ್ನು ಕೂಡ ನಮಗೆ ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಮೈಗ್ರೇಷನಿಂದ ಏನಾಗಿರುತ್ತೆ ಅಂತಂದರೆ, ಇಲ್ಲಿ ಕೆಲವೊಂದು ಸರ್ಕಮ್ಸ್ಟಾನ್ಸಸ್ಸಲ್ಲಿ ಅಂತಂದರೆ ತುಂಬಾ ಜಾಸ್ತಿ ಸರ್ಕಮ್ಸ್ಟಾನ್ಸಸ್ಸಲ್ಲಿ ಸ್ಲಮ್ ಏರಿಯಾಸು ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರತ್ತೆ. ಸೊ ಸ್ಲಮ್ ಏರಿಯಾಸೆಲ್ಲ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ದು, ನೆಕ್ಸ್ಟು ಮೈಗ್ರೇಷನು ಕೂಡ ಜಾಸ್ತಿ ಆಗ್ತಾಯಿದ್ರೆ ಏನಾಗುತ್ತೆ ಅಂತಂದರೆ, ಇಂಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ಪಾಪ್ಯುಲೇಷನ್ನು ಜಾಸ್ತಿ ಆಗುತ್ತೆ. ಸೊ ಈ ಪಾಪ್ಯುಲೇಷನ್ನ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡಬೇಕು ಅಂತಂದರೆ, ನಾವು ಜಾಸ್ತಿ ಜಾಗನ ಅಕ್ವೈರ್ ಮಾಡ್ಕೋಬೇಕು. ಸೊ ಬೇಸಿಕ್ ಕಾನ್ಸೆಪ್ಟು, ಸೊ ಅರ್ತಿನ ಸೈಜ್ ಎಷ್ಟಿದೆ, ಇಷ್ಟಿದೆ ಅರ್ತಿನ ಸೈಜು, ಅದರಲ್ಲಿ 70% ವಾಟರ್ ಇದೆ, ನೆಕ್ಸ್ಟು ಇಷ್ಟು ಲ್ಯಾಂಡ್ ಇದೆ, ಇಷ್ಟು ಲ್ಯಾಂಡಲ್ಲಿ ನಾವು ಇಷ್ಟು ಪರ್ಸೆಂಟು ಲ್ಯಾಂಡನ್ನು ನಾವು ಫಾರೆಸ್ಟು ಅಥವಾ ಬೇರೆ ಯಾವುದಕ್ಕಾದರೂ ಅಂತ ಹೇಳ್ಬಿಟ್ಟು ಇಟ್ಕೊಂಬಿಟ್ರಣ. ಸೊ ಇವಾಗ ನಮಗೆ ಅವೈಲೇಬಲ್ ಲ್ಯಾಂಡ್ ಇರೋದು ಎಷ್ಟಪ್ಪ ಅಂತಂದರೆ, ಇಷ್ಟಿದೆ ಇಡೀ ಅರ್ತಲ್ಲಿ. ಸೊ ಮುಂಚೆಯಿಂದನೂ ಕೂಡ ಅವೈಲೇಬಲ್ ಲ್ಯಾಂಡು ಇಷ್ಟೇ ಇತ್ತು, ಆದರೆ ನಮಗೆ ಪಾಪ್ಯುಲೇಷನ್ ಬಂದುಬಿಟ್ಟು ಜಾಸ್ತಿ ಆಗ್ತಾ ಆಗ್ತಾ ಏನಾಗ್ತಿದೆ ಅಂತಂದರೆ, ಇಲ್ಲಿ ಇರೋ ಲ್ಯಾಂಡು ಬೇರೆ ಲ್ಯಾಂಡ್ನು ಕೂಡ ನಾವು ಅಕ್ವೈರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಈ ಸೈಜ್ ಅಂತೂ ನಮಗೆ ಜಾಸ್ತಿ ಆಗ್ತಾ ಇಲ್ಲ, ಅದರಿಂದ ನನಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ನ್ಯಾಚುರಲ್ ರಿಸೋರ್ಸಸ್ನ ಡಿಸ್ಟ್ರಾಯ್ ಮಾಡಿಬಿಟ್ಟು
ಅಲ್ಲಿ ನಾವು ಪಾಪ್ಯುಲೇಷನ್ನ ಇರೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಅದಕ್ಕೋಸ್ಕರ ಅದ್ರಿಗೋಸ್ಕರನೂ ಕೂಡ ಒಂದು ರೀಸನ್ನು. ನೆಕ್ಸ್ಟು ಇನ್ನೊಂದು ಏನು ಅಂತಂದರೆ ರ್ಯಾಪಿಡ್ ಅರ್ಬನೈಸೇಷನು. ಅದರಿಂದಾಗಿ ಸಿವಿಯರ್ ಆಗಿ ಏನು ಮಾಡ್ತಿದ್ದಾರೆ ಅಂತಂದರೆ ಟ್ರೀಸ್ನ ಕಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಹೆಲ್ತ್ ಹೆಜಾರ್ಡ್ಸು ತುಂಬ ಜಾಸ್ತಿ ಆಗುತ್ತೆ ಸಿಟಿಸನ್ಸ್ಗೆ ಅಂತ ಹೇಳ್ಬಿಟ್ಟು ಒಂದು PILನ ಫೈಲ್ ಮಾಡಿದರು. ಸೊ ಅದರ ರಿಲೇಟೆಡು ಕೂಡ ಒಂದು ವರ್ಡಿಕ್ಟ್ನ ಕೊಟ್ಟಿದೆ ಅದು ಗೌರ್ಮೆಂಟಿಗೆ. ಸೊ ಒಂದು ಸಿಮಿಲರ್ ಡೈರೆಕ್ಷನ್ಸ್ನ ಹೇಳಿದೆ, ನೀವು ಇದನ್ನು ನೋಡಿ ಅಂತ ಹೇಳ್ಬಿಟ್ಟು. ಸೊ ನೀವು ಯಾವಾಗಲೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ, ನೆಕ್ಸ್ಟು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ನಾನು ನೆಕ್ಸ್ಟು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಕರ್ನಾಟಕ ಎಕ್ಸಾಮ್ಸ್ದು ಇನ್ಸ್ಟಾಗ್ರಾಮ್ ಪೇಜು, ಫೇಸ್ಬುಕ್ ಪೇಜು ಕೂಡ ನೀವು ಫಾಲೋ ಮಾಡ್ಕೋಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಅನ್ಅಕಾಡೆಮಿಯಲ್ಲೂ ಕೂಡ ಕೋರ್ಸಸ್ ಇದ್ದಾವೆ. ಅನ್ಅಕಾಡೆಮಿ.com ಅಂತ ಹೋಗ್ಬಿಟ್ಟು ಅಲ್ಲಿ ಐ ದೀಪಕ್ ಚೌಹಾಣ್ ಅಂತ ನೀವು ಸರ್ಚ್ ಮಾಡಿದ್ರೆ ಈ ಎಲ್ಲ ಕೋರ್ಸಸ್ಸು ಸಿಗುತ್ತೆ. ಇಲ್ಲಿ ಡೈಲಿ ನಾನು ಹಿಂದೂ ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಾ ಇರ್ತೀನಿ, ಮತ್ತು ಡೈಲಿ ಕರೆಂಟ್ ಅಫೇರ್ಸು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಅದೇ ಥರ MCQ'ಸು ಎಕನಾಮಿ ಮೇಲೆ MCQ'ಸು, ಮತ್ತು ಪಾಲಿಟಿ ಮೇಲೆ MCQ'ಸು, ಕರೆಂಟ್ ಅಫೇರ್ಸ್ ಮೇಲೆ MCQ'ಸು ಕೂಡ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ನೀವು ಈ ವಿಡಿಯೋನು ನೋಡ್ಕೋಬೋದು, ಈ ಕೋರ್ಸ್ನು ನೋಡಿಕೊಂಡು ಇಲ್ಲಿ ನೀವು ಕಮೆಂಟ್ ಮಾಡಿಬಿಡ್ಬೋದು, ಅಂತಂದರೆ ಸ್ಟಾರ್ಸ್ ಹಾಕ್ಬಿಡ್ಬೋದು, 5 stars ರೇಟಿಂಗ್ ಕೊಟ್ಬಿಡ್ಬೋದು ನಿಮಗೆ ಇಷ್ಟ ಆದರೆ. ನೆಕ್ಸ್ಟು ಇಲ್ಲಿ ಐ ದೀಪಕ್ ಚೌಹಾಣ್ ಅಂತ ಹೋಗ್ಬಿಟ್ಟು ನೀವು ಫಾಲೋ ಮಾಡಿಕೊಂಡ್ರೆ ನಾನು ಈ ಕೋರ್ಸಸ್ಗಳಲ್ಲಿ ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದುಬಿಟ್ಟಿರುತ್ತೆ. ಸೊ ನೀವು ಅವಾಗಲೇ ಆ ವಿಡಿಯೋನ ನೋಡ್ಕೊಂಡ್ಬಿಡ್ಬೋದು.